ನಮಸ್ತೆ ನಾನು ಈ ದಿನ ನುಗ್ಗೆ ಸೊಪ್ಪಿನ ಚಪಾತಿ ಮಾಡ್ತಾಯಿದ್ದೀನಿ ನಮ್ಮ ಮನೆ ಮುಂದೆ ನಾನು ನುಗ್ಗೆ ಗಿಡ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿದೆ ಅದು ಮೊದಲಿಗೆ ಗೋಧಿ ಹಿಟ್ಟಿಗೆ ಅಜ್ವೈನ್ ಹಾಕ್ಕೋತೀನಿ ಅಜ್ವೈನ್ ಹಾಕ್ಕೋತೀನಿ ನಂತರ ತುರಿದ ಶುಂಠಿ ಹಾಕ್ಕೋತೀನಿ ಎಳ್ಳು ಸೇರಿಸ್ಕೋತಾ ಇದ್ದೀನಿ ಜೀರಿಗೆ ಪುಡಿ ಸೇರಿಸ್ಕೋತೀನಿ ಗರಂ ಮಸಾಲ ಪೌಡರ್ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ನುಗ್ಗೆ ಸೊಪ್ಪು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊತೀನಿ ನಾದಿದ ನಂತರ ಅದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆವರೆಗೂ ಒಂದು ಪಾತ್ರೆಯಲ್ಲಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ನಂತರ ಚಪಾತಿ ಲಟ್ಟಿಸ್ಕೋತೀನಿ ಅದನ್ನು ನಾನು ನಮ್ಮ ಮನೇಲಿ ಕಬ್ಬಿಣದ ತವಾನೇ ಯೂಸ್ ಮಾಡೋದು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಕಬ್ಬಿಣದ ತವಾದಲ್ಲಿ ಯಾವಾಗ್ಲೂ ರೊಟ್ಟಿ ಚಪಾತಿ ಎಲ್ಲ ಕಬ್ಬಿಣದ ತವಾದಲ್ಲಿ ಮಾಡ್ತೀನಿ ಎರಡು ಬದಿಗೆ ತುಪ್ಪ ಸವರ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ಅದನ್ನು ಚಟ್ನಿ ಪುಡಿ ಮತ್ತು ಮೊಸರು ಜೊತೆ ಸವಿಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ತಿನ್ಬಹುದು ನಿಮಗೆ ಹೇಗಿಷ್ಟ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಥ್ಯಾಂಕ್ ಯು